ಯಕೃತ್ತಿನ ಬಗ್ಗೆ ಕಾಳಜಿ ವಹಿಸುವಂತೆ ಮೈಸೂರು ಮಣಿಪಾಲ್ ಆಸ್ಪತ್ರೆಯ ಮೆಡಿಕಲ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮತ್ತು ಹೆಪಟಾಲಜಿಸ್ಟ್ ಕನ್ಸಲ್ಟೆಂಟ್ ಡಾಕ್ಟರ್ ಆರ್ ನಿಶ್ಚಯ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾಗತಿಕವಾಗಿ 40% ಜನರು ದೀರ್ಘಕಾಲದ ಜಠರ ಹಾಗೂ ಕರುಳಿನ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಇತ್ತೀಚೆಗೆ ಕಲಬೆರಕೆ ಆಹಾರದಿಂದ ಮತ್ತು ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಿಂದ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಿದೆ ಎಂದರು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಂಡ್ಯದ ಬಹುಪಾಲು ಪಾಪ್ಯುಲೇಷನ್ ಮೈಸೂರಿಗೆ ಮೆಡಿಕಲ್ ಫೆಸಿಲಿಟೀಸ್ನ ಸೀಕ್ ಮಾಡ್ತಾ ಬರುವಂಥದ್ದು. ಎಸ್ಪೆಷಲಿ ಮಂಡ್ಯದ ಜನ ಮೈಸೂರಿನಲ್ಲಿ ಕೆಲವು ಚಿಕಿತ್ಸೆಗೆ ಬರುವಂಥದ್ದು ಬಹಳ ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಿದೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಡಿಪಾರ್ಟ್ಮೆಂಟ್ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಮತ್ತು ಹೆಪಟಾಲಜಿಗೆ ಸೀಮಿತವಾದ ಕಾಯಿಲೆಗಳಿಗೆ ತುಂಬ ಜನ ಇತ್ತೀಚೆಗೆ ಬರ್ತಾ ಇರೋದು ಕಂಡುಬರುತ್ತೆ. ಸೊ ಮುಖ್ಯವಾಗಿ ನಾವು ನಮ್ಮ ಹಾಸ್ಪಿಟಲಲ್ಲಿ ಎಲ್ಲ ರೀತಿಯ ಜಿ ಐ ಕೇರ್ ಅಂದರೆ ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟೀಸ್ ಏನಿದೆ, ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಆಗ್ಬೋದು, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಆಗ್ಬೋದು, ಎಲ್ಲ ಸೇವೆಗಳನ್ನ ನಾವು ನಿರ್ವಹಿಸ್ತಾ ಇರ್ತೀವಿ. ಸೊ ಈಗಿನ ಪೇಷಂಟ್ಸ್ ಹೆಚ್ಚಾಗಿ ನಾವೇನು ನೋಡ್ತಾ ಇದ್ದೀವಿ, ಇನ್ಫೆಕ್ಷನ್ ಅಲ್ಲದಲೇ ಬೇರೆ ಕಾಯಿಲೆಗಳಿಂದನೂ ಕೂಡ ಗ್ಯಾಸ್ಟ್ರೋ ಸಮಸ್ಯೆಗಳು ಉದ್ಭವ ಆಗ್ಬೋದು. ಅದಲ್ಲದಲೇ ವರ್ಲ್ಡ್ ಹೆಪಟೈಟಿಸ್ ಡೇ, ಈ 28ನೇ ತಾರೀಕು ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ಕೂಡ ಆಚರಿಸ್ತೀವಿ. ಸೊ ಲಿವರ್ ಎಂಥ ಒಳ್ಳೆಯ ಅಂಗ ಅಂದರೆ ಅದು ಎಷ್ಟೇ ಡ್ಯಾಮೇಜ್ ಆದರೂ ಮತ್ತೆ ವಾಪಸ್ ನಾರ್ಮಲ್ ಆಗಲಿಕ್ಕೆ ಪ್ರಯತ್ನ ಪಡ್ತದೆ. ಅಂಥದ್ರಲ್ಲಿ ನಾವು ಅದನ್ನು ಡ್ಯಾಮೇಜ್ ಆಗುವ ಹಂತದಲ್ಲೇ ನಾವು ಅದನ್ನು ಪತ್ತೆ ಹಚ್ಚಿದರೆ ಅದನ್ನು ವಾಪಸ್ ನಾವು ನಾರ್ಮಲ್ ಅವಸ್ಥೆಗೆ ಮರಳಿ ಬರೋ ರೀತಿ ನಾವು ಚಿಕಿತ್ಸೆ ನೀಡಬಹುದು. ಅಂದರೆ ಕಂಪ್ಲೀಟ್ ಡ್ಯಾಮೇಜ್ ಆಗೋದಕ್ಕೆ ಮುಂಚೆ ನಾವು ಅದನ್ನು ಪ್ರಿವೆಂಟ್ ಮಾಡಬಹುದು. ಸೊ ಈ ಉದ್ದೇಶದಿಂದ ವರ್ಲ್ಡ್ ಹೆಪಟೈಟಿಸ್ ಡೇ ಹತ್ತಿರದಲ್ಲೇ ಇರೋದ್ರಿಂದ ಎಲ್ಲರಿಗೂ ಒಂದು ಅವೇರ್ನೆಸ್ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ ಅರೇಂಜ್ ಮಾಡಲಾಗಿದೆ. ಲಿವರ್ ಸಮಸ್ಯೆ ಬಗ್ಗೆ ಮಾತನಾಡಿದ ಅವರು, ಈ ಕಾಯಿಲೆಯಿಂದ ಸಿರೋಸಿಸ್, ರಕ್ತಸ್ರಾವ, ಹೈಪಾಟಿಕ್ ಎನ್ಸೆಫಲೋಪತಿ, ಜಾಂಡಿಸ್, ಹೆಪಟೋರಿಯಲ್ ಸಿಂಡ್ರಮ್ ಮತ್ತು ಅನ್ಯ ಯಕೃತ್ತಿನ ವೈಫಲ್ಯದಂತಹ ತೊಡಕುಗಳಿಗೆ ಕಾರಣವಾಗುತ್ತೆ. ಆದ್ದರಿಂದ ಇದಕ್ಕೆ ಉತ್ತಮ ಚಿಕಿತ್ಸೆ ಅತ್ಯಗತ್ಯವಾಗಿದ್ದು, ಮೈಸೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಈ ಕಾಯಿಲೆಗೆ ಸೂಕ್ತ ಚಿಕಿತ್ಸೆ ಲಭ್ಯವಿದೆ ಅಂತ ತಿಳಿಸಿದರು. ಫೈಬ್ರೋ ಸ್ಕ್ಯಾನ್ ಅಂತ ಒಂದು ಇನ್ವೆಸ್ಟಿಗೇಷನ್ ಇದೆ. ಇದರಲ್ಲಿ ಏನಂದರೆ ನಮ್ಮ ಲಿವರ್, ಇನ್ ಕೇಸ್ ಈಗ ಲಿವರ್ ಏನಾದರೂ ಡ್ಯಾಮೇಜ್ ಆಗ್ತಾ ಇದ್ದರೆ ಹಲವಾರು ಕಾರಣಗಳಿಂದ ಆಗ್ಬೋದು, ವೈರಲ್ ಹೆಪಟೈಟಿಸಿಂದ ಆಗ್ಬೋದು, ಕುಡಿತದಿಂದ ಆಗ್ಬಹುದು, ಅಥವಾ ಬೇರೆ ಬೇರೆ ಕಾರಣಗಳಿದೆ, ಡ್ರಗ್ಸಿಂದ ಆಗ್ಬೋದು, ಕೆಲವು ಮೆಡಿಸಿನ್ಸಿಂದ ಆಗ್ಬೋದು. ಸೊ ಲಿವರ್ ಡ್ಯಾಮೇಜ್ ಆದಂತಹ ಲಿವರ್ ವಾಪಸ್ ಚೇತರಿಕೆಯಾಗಿ ನಾರ್ಮಲ್ ಆಗೋದಕ್ಕೆ ಪ್ರಯತ್ನ ಪಡ್ತದೆ. ಅಕಸ್ಮಾತ್ ಡ್ಯಾಮೇಜ್ ವಿಪರೀತವಾಗಿ ಆಗ್ತಿದ್ರೆ ಅಲ್ಲಿ ಕಲೆ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಲಿವರ್ ಕಲೆ ಬಿದ್ದು ಬಿದ್ದು ಈಗ ಫ್ಯಾಟಿ ಲಿವರ್ ಅಂತ ನಾವೇನು ಬಹಳಷ್ಟು ಜನರಲ್ಲಿರ್ತದೆ. ಸೊ ಫ್ಯಾಟಿ ಲಿವರ್ ಫ್ಯಾಟ್ ಡೆಪಾಸಿಟ್ ಆಗ್ತಾ ಆಗ್ತಾ ಲಿವರ್ ಡ್ಯಾಮೇಜ್ ಆದರೆ ಕಲೆ ಬಿದ್ದರೆ ಲಿವರ್ ಸ್ಕಾರಿಂಗ್ ಮುಖಾಂತರ ಲಿವರ್ ಸಿರೋಟಿಕ್ ಸ್ಟೇಜ್ ತಲುಪುವಂಥ ಸಾಧ್ಯತೆ ಇರುತ್ತೆ. ಸೊ ಫೈಬ್ರೋ ಸ್ಕ್ಯಾನ್ ಅಂತ ನಾವೇನು ಒಂದು ಪರೀಕ್ಷೆ ಮಾಡ್ತೀವಿ, ಇದರಲ್ಲಿ ನಾವು ಎಷ್ಟರ ಮಟ್ಟಿಗೆ ಅದು ಕಲೆ ಬೀಳ್ತಾ ಇದೆ, ಇದು ಪ್ರೋಗ್ರೆಸ್ ಆಗ್ತಿದೆಯೋ ಇಲ್ಲ ಅದನ್ನು ನಾವು ಹಾಲ್ಟ್ ಮಾಡಲಿಕ್ಕೆ ಏನು ಮೆಡಿಸಿನ್ಸ್ ಕೊಡ್ಬೋದು ಅನ್ನೋದನ್ನು ನಾವು ಡಿಸೈಡ್ ಮಾಡ್ಬೋದು. ಸೊ ಇಟ್ ಈಸ್ ಎ ಡೈನಮಿಕ್ ಫಿನಾಮಿನ, ಅಂದರೆ ಮುಂದುವರಿಕೆ ಆಗಿ ಆಗಿ ಅದು ಒಂದು ಹಂತ ಸಿರೋಟಿಕ್ ಸ್ಟೇಜ್ ತಲುಪಿದ್ರೆ ಲಿವರ್ ವಾಪಸ್ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆ ನಂತರ ನಾವು ಈಗ ಚಿಕಿತ್ಸೆ ತಗೊಳ್ತೀವಿ ಅಂದರೂ ಅದು ನಾರ್ಮಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕುಡಿತ ಈಗ 2 ವರ್ಷ ಕುಡಿದಿದ್ರು ಬಿಟ್ಟರು ನಾರ್ಮಲ್ ಆಗೋದ್ರು, 10 ವರ್ಷ ಕುಡಿದಿದ್ರು ಲಿವರ್ ಡ್ಯಾಮೇಜ್ ಅಷ್ಟು ಹಂತಕ್ಕೆ ತಲುಪಿರಲಿಲ್ಲ, ಸಿರೋಸಿಸ್ ಆಗಿರಲಿಲ್ಲ, ಆಗಲೂ ಬಿಟ್ಟರು ನಾರ್ಮಲ್ ಆಗೋದ್ರು ಅಂತ ಹೇಳ್ಬೋದು. ತುಂಬ ವರ್ಷ ಕುಡಿದ ನಂತರ ಒಂದ್ಸಲ ಸರ್ ಈಗ ಸಿರೋಸಿಸ್ ಆಗಿದೆ ಅಂತ ಹೇಳ್ತಿದ್ದಾರೆ, ಇದನ್ನು ನಾವು ವಾಪಸ್ ನಾರ್ಮಲ್ ಮಾಡ್ಬೋದಾ, ಈಗ ನಾನು ಬಿಟ್ಬಿಡ್ತೀನಿ ನಾರ್ಮಲ್ ಆಗ್ಬೋದಾ, ಖಂಡಿತ ಆಗೋದಿಲ್ಲ. ಒಂದ್ಸಲ ಕಡೆಗಟ್ಟ ತಲುಪಿದ ನಂತರ ವಾಪಸ್ ನಾರ್ಮಲ್ ಆಗೋ ಸಾಧ್ಯತೆಯೇ ಇಲ್ಲ. ಆವಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಒಂದೇ ಆಪ್ಷನ್, ಅಥವಾ ಅವ್ರಿಗೇನು ಕಾಂಪ್ಲಿಕೇಶನ್ಸ್ ಉದ್ಭವ ಆಗ್ತದೆ. ಈಗ ಲಿವರ್ ಪೇಷಂಟ್ಸ್ ಲಿವರ್ ಒಂದ್ಸಲ ಸಿರೋಸಿಸ್ ಆದಮೇಲೆ ಅಂದರೆ ಕೊನೆಯ ಘಟ್ಟ ತಲುಪಿದ ಮೇಲೆ ರಕ್ತವಾಂತಿ ರೂಪದಲ್ಲೋ ಇಲ್ಲ ಹೊಟ್ಟೆಲಿ ನೀರು ತುಂಬಿಕೊಂಡು ಇನ್ಫೆಕ್ಷನ್ ಆಗಿಯೋ ಇಲ್ಲ ಪ್ರಜ್ಞಾವಸ್ಥೆ ರಿಪೇರಾಗಿಯೋ ಇಲ್ಲ ಅದರ ಕಾಂಪ್ಲಿಕೇಶನ್ಸಿಂದ ಬಲಿಯಾಗ್ತಾರೆ. ಆ ಕಾಂಪ್ಲಿಕೇಶನ್ಸ್ನ ನಾವು ತಡಿಬಹುದು ಅಥವಾ ಮುಂದೂಡ್ಬೋದು. ಆದರೆ ಮೇ ಬಿ ಒಂದ್ಸಲ ಲಿವರ್ ಕಂಪ್ಲೀಟ್ ಡ್ಯಾಮೇಜ್ ಆದರೆ 5-10 ವರ್ಷ ಬದುಕಬಹುದು ಪೇಷಂಟ್. ಪೂರ್ತಿ ಕುಡಿತ ಬಿಟ್ಟರು ಅಥವಾ ಬೇರೆ ಏನು ಕಾರಣದಿಂದ ಲಿವರ್ ಡ್ಯಾಮೇಜ್ ಆಗಿದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟರು ಕೂಡ, ಆದರೆ ಆ 10 ವರ್ಷ ಕೂಡ ಅವರು ನಾರ್ಮಲ್ ಆಗಿರೋದಿಲ್ಲ. ಒಂದಲ್ಲ ಒಂದು ಕಾಂಪ್ಲಿಕೇಶನ್ಸ್ ರೀತಿಯಲ್ಲಿ ಹಾಸ್ಪಿಟ್ಲಿಗೆ ಬಂದು ಆ ಕಾರಣಕ್ಕೆ ಜೀವಕ್ಕೆ ಅಪಾಯ ಒದಗುವಂಥ ಸಾಧ್ಯತೆ ಇರ್ತದೆ. ಸೊ ಅದನ್ನು ನಾವು ಈ ಫೈಬ್ರೋ ಸ್ಕ್ಯಾನ್ ಮುಖಾಂತರ ನಾವು ಅಸೆಸ್ ಮಾಡಿದ್ರೆ, ಸಿ ವಿ ಕಂಡಕ್ಟ್ ಫೈಬ್ರೋ ಸ್ಕ್ಯಾನ್ ಇನ್ ಅವರ್ ಹಾಸ್ಪಿಟಲ್ ರೆಗ್ಯುಲರ್ಲಿ. ಸೊ ಅದರಿಂದ ನಾವೇನು ಮಾಡಬಹುದು ಅಂದರೆ ಲಿವರ್ ಯಾವ ಸ್ಟೇಜಲ್ಲಿದೆ,
ಸ್ಟೇಜ್ ಒನ್ ಫ್ಯಾಟಿ ಲಿವರಲ್ಲಿ ಇದೆಯೋ ಇಲ್ಲ ನೆಕ್ಸ್ಟ್ ಸ್ಟೇಜ್ ಸ್ಟಿಯೇಟೋ ಹೆಪಟೈಟಿಸ್ ಅಂತ ಹೇಳ್ತೀವಿ, ಮೂರನೇ ಸ್ಟೇಜ್ ಫೈಬ್ರೋಸಿಸ್, ನಾಲ್ಕನೇ ಸ್ಟೇಜ್ ಸಿರೋಸಿಸ್. ಸೊ ಈ ಹಂತದಲ್ಲಿ ಯಾವ ಹಂತದಲ್ಲಿದೆ, ಇದನ್ನು ರಿವರ್ಸಿಬಲ್ ರೇಂಜಲ್ಲಿದ್ದರೆ ನಾವು ಕೆಲವು ಮೆಡಿಸಿನ್ಸ್ ಕೊಡೋ ಮುಖಾಂತರ ಅಥವಾ ಸರಿಯಾದ ಚಿಕಿತ್ಸೆ ಕೊಡೋ ಮುಖಾಂತರ ವಾಪಸ್ ನಾರ್ಮಲ್ ಹಂತಕ್ಕೆ ತರ್ಬೋದಾ ಅನ್ನೋದನ್ನ ನಾವು ಹೇಳ್ಬೋದು. ಸೊ ಅದಕ್ಕೆ ಅದೊಂದು ಸ್ಕ್ಯಾನಿಂದ ನಾವು ವಿ ಕ್ಯಾನ್ ಪ್ರಿವೆಂಟ್ ದಟ್ ಲಿವರ್ ಡ್ಯಾಮೇಜ್ ಪ್ರೋಗ್ರೆಷನ್.